ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಎಲ್ಲರಿಗೂ ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿ ಟಿ ಯು ಅಪ್ಡೇಟ್ ಅಂದರೆ ಆಲ್ರೆಡಿ ನಿಮಗೆ ಕನ್ಫರ್ಮೇಷನ್ ಸಿಕ್ತು ಅಂದ್ಕೊಳ್ತೀನಿ, ಯಾಕಂದರೆ ಆಲ್ರೆಡಿ ಡ್ರಾಫ್ಟ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ವರ್ಕಿಂಗ್ ಡೇಸ್ದು ಕೂಡ ಬಿಟ್ಟಿದ್ದಾರೆ. ಡ್ರಾಫ್ಟ್ ಟೈಮಲ್ಲಿ ಟೈಮ್ ಟೇಬಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸು, ಯಾವ ಎಕ್ಸಾಮಿನೇಷನ್ ಅಂತ. ನಂತರ ಬಂದುಬಿಟ್ಟು ವರ್ಕಿಂಗ್ ಡೇಸ್ ಎಂಡಲ್ಲಿ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ನಿಮ್ಮದು ಯಾರ್ಯಾವ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇದ್ದಾವೆ ಅದನ್ನು ನಮ್ಮ ಟೈಮ್ ಟೇಬಲ್ನ ಅನೌನ್ಸ್ ಮಾಡ್ತೀವಿ ಅಂತ. ಅದರಲ್ಲಿ ಯಾವುದೇ ಥರ ಇವನ್ ಸೇಮ್ ಎಕ್ಸಾಮಿನೇಷನ್ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ, ಯಾಕಂದರೆ ಅದು ಪ್ರಮೋಟ್ ಅಂತ ಕನ್ಫರ್ಮ್ ಆಗಿರುತ್ತೆ. ಎಲ್ಲ ವಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೋತೀನಿ. ಪ್ರಮೋಟ್ ಕನ್ಫರ್ಮ್ ಆಗಿದೆ. ಸರ್ಕ್ಯುಲರ್ ಯಾವಾಗ ಬರುತ್ತೆ ಅಂದರೆ 14th ವರ್ಕಿಂಗ್ ಡೇಸ್ ಲಾಸ್ಟ್ರಿಂದ 14th ಒಳಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿರಿ, ವಿ ಟಿ ವಿದ್ಯಾರ್ಥಿಗಳು ಎಲ್ಲರೂ ಕಾಯಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತೆ ಒಂದು ಮತ್ತೆ ಕೊಟ್ಟಿರೋ ಪ್ರಕಾರ ಯು ಜಿ ಸಿ ಮಾರ್ಗಸೂಚಿ ಪ್ರಕಾರ ನೆಕ್ಸ್ಟ್ ಅಕಾಡೆಮಿಕ್ ಇಯರು ಆಗಸ್ಟ್ ಅಂದರೆ ಅಕ್ಟೋಬರ್ 1 ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆಗುತ್ತೆ. ಯಾರ್ಯಾರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಹೋಗ್ತಿರ್ತೀರ, 2021-22 ಸಾಲಿನ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ಅಕ್ಟೋಬರ್ 1 ಆಗುತ್ತೆ. ಫಾರ್ ನ್ಯೂ ಫ್ರೆಷರ್ಸು ಕೂಡ, ಫ್ರೆಷರ್ಸ್ ಯಾರು ಬರ್ತಾರೆ ಅಡ್ಮಿಷನ್ ಆಗ್ತಾರೆ ಅವ್ರಿಗೆ ಕೂಡ ಅಕ್ಟೋಬರ್ 1 ಆಗುತ್ತೆ ಅಡ್ಮಿಷನ್ನು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳನ್ನು ಕಮೆಂಟ್ ಮಾಡಿ ತಿಳಿಸಿದರೆ ಇಯರ್ ಬ್ಯಾಕ್ ಶಿಕ್ಷಣ ಬಗ್ಗೆ ಏನಾಯಿತು, ಇಯರ್ ಬ್ಯಾಕ್ ಶಿಕ್ಷಣ ಬಗ್ಗೆ ಏನಾಯಿತು ಅಂತ. ಇಯರ್ ವಿ ಟಿ ಇಯರ್ ಬ್ಯಾಕ್ ಶಿಕ್ಷಣ ಬಗ್ಗೆ ಸದ್ಯವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದರೆ ಅದರ ಸ್ವಲ್ಪ ಒಂದು ಮಾಹಿತಿ ಸಿಕ್ಕಿರೋ ಪ್ರಕಾರ ಆಲ್ರೆಡಿ ಪ್ರಮೋಟ್ ಮಾಡ್ತಿದ್ದಾರೆ ತಾನೆ. ಪ್ರಮೋಟ್ ಮಾಡಿರೋ ಕಾರಣ ಇದನ್ನು ಇಯರ್ ಬ್ಯಾಕ್ ಶಿಕ್ಷಣವನ್ನು ಮಾಡಲೇಬೇಕು ಅಂತೇಳಿ ಸ್ವಲ್ಪ ಮಾಹಿತಿ ಬಂದಿದೆ. ಯಾಕಂದರೆ ಪ್ರಮೋಟ್ ಮಾಡ್ತಿರೋ ಉದ್ದೇಶವೇ ನೀವು ನೆಕ್ಸ್ಟ್ ಇಯರಿಗೆ ಅಂದರೆ ನೆಕ್ಸ್ಟ್ ಇಯರ್ ನೀವು ಹೋಗಲಿ ಅಂತ ಆ ಉದ್ದೇಶವೇ. ಈಗ ಇಯರ್ ಬ್ಯಾಕ್ ಶಿಕ್ಷಣನ ನಾವು ಕ್ಯಾನ್ಸಲ್ ಮಾಡಿದರೆ ಸಾಕಷ್ಟು ಜನಗಳೇ ನೆಕ್ಸ್ಟ್ ಇಯರಿಗೆ ಹೋಗೋಕ್ಕಾಗಲ್ಲ. ಅದು ನೆಕ್ಸ್ಟ್ ಇಯರಿಗೆ ಹೋಗೋಕ್ಕಾಗಲ್ಲ ಅಂದರೆ ಪ್ರಮೋಟ್ ಮಾಡಿರೋ ಉದ್ದೇಶವೇ ಉಲ್ಟಾ ಹೊಡೆದಂಗಾಗುತ್ತೆ, ಉದ್ದೇಶವೇ ಸಾರ್ಥಕ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ ವಿ ಟಿ ಯವ್ರು ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ ಅಂತ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರಮೋಟ್ ಮಾಡೋ ಚಾನ್ಸಸ್ ಜಾಸ್ತಿ ಮಾಹಿತಿ ಇದೆ. ಪ್ರಮೋಟ್ ಅಂತೀನಿ, ಇಯರ್ ಬ್ಯಾಕ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಸದ್ಯದಲ್ಲಿ ಮಾಹಿತಿ ಬಂದಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ರೀ. ಮತ್ತು ಆಲ್ರೆಡಿ ನಿಮ್ಮದು ಈವನ್ ಸೆಮ್ ಎಕ್ಸಾಮ್ ಪ್ರಮೋಟ್ ಆಗ್ತಿರೋದು ನಿಮ್ಮದು ಒಂದು ಇಂಟರ್ನಲ್ಸಿಂದ ಮತ್ತು ಅಸೈನ್ಮೆಂಟಿಂದ. ಅದಕ್ಕಾಗಿ ಸಾಕಷ್ಟು ಕಾಲೇಜುಗಳಲ್ಲಿ ಕೂಡ ನೋಟಿಫಿಕೇಶನ್ ಕಳಿಸಿದ್ದಾರೆ. ಅದು ಇಂಟರ್ನಲ್ಸು ಅಸೈನ್ಮೆಂಟು ಕಂಪಲ್ಸರಿ ಬರೀಬೇಕಂತ. ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಅಟೆಂಡ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಅಪ್ಡೇಟು. ಮತ್ತು ಬಂದುಬಿಟ್ಟು ಆಲ್ರೆಡಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಮುಗಿಸಿ ಹೋಗಿದ್ದೀರಾ, ನಿಮಗೆ ಒಂದು ಕೋರಿಕೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಏನಂದರೆ ದಯವಿಟ್ಟು ನೀವು ನೆಕ್ಸ್ಟ್ ನಿಮ್ಮ ಪೀಳಿಗೆಗೆ ವಿದ್ಯಾರ್ಥಿಗಳು ನಿಮ್ಮನ್ನ ಯಾರಾದರೂ ಕೇಳೋಕ್ಕೆ ಬಂದರೆ ಈ ಥರ ಬ್ರೋ ಆಗಲಿ ಸಿಸ್ಟರ್ ಆಗಲಿ ಯಾರೋ ಈ ಥರ ನಾವು ವಿ ಟಿ ಯು ಇದ್ರ ಬಗ್ಗೆ ಎಲ್ಲ ಕೇಳುತ್ತದೆ, ದಯವಿಟ್ಟು ಅವರಿಗೆ ಇಲ್ಲಿ ಏನಿದೆ ಅದನ್ನು ವಾಸ್ತವವಾಗಿ ತಿಳಿಸಿ. ಯಾಕಂದರೆ ನಾವೆಲ್ಲ ಇಷ್ಟೊಂದು ಜನ ಬಂದು ಈ ವಿ ಟಿ ಯುಗೆ ಬಂದು ಪರದಾಡಿದ್ದೀವಿ, ಈ ಕಡೆ ನೋವು ಅನುಭವಿಸಿದ್ವಿ, ಅದೇ ಥರ ಬೇರೆಯವ್ರಿಗೆ ನೋವು ಅನುಭವಿಸ್ಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನೆಲ್ಲ ಬೆಳವಣಿಗೆ ಹೇಳಿ ಅಂತೇಳಿ ನಾನು ಮನವಿ ಮಾಡ್ತಿದ್ದೀನಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ನೀವು ನಿಮ್ಮ ಇಂಜಿನಿಯರಿಂಗ್ ಲೈಫ್ನ ಮುಗಿಸಿ ಹೋಗ್ತಾ ಇದ್ದೀರಾ, ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ ಸಿಗಲಿ. ಸಾಕಷ್ಟು ವಿದ್ಯಾರ್ಥಿಗಳು ಈಗ ಕೋವಿಡ್ ಇರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೆಲಸ ಸಿಗೋಲ್ಲ, ಈ ಥರ ತೊಂದರೆ ಆಗುತ್ತೆ. ಆದರೂ ಯಾವುದೋ ಒಂದು ಕಡೆ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳೋ ಶಕ್ತಿ ದೇವರು ನಿಮಗೆ ಕೊಡಲಿ. ಎಲ್ಲರೂ ಒಳ್ಳೆ ಚೆನ್ನಾಗಿ ಕೆಲಸ ಸಿಗಲಿ, ಏನೋ ಒಂದಾಗಲಿ, ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆ ದಾರಿ ಸಿಗಲಿ ಅಂತೇಳಿ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಇದೇ ಥರ ಹೆಚ್ಚಿನ ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.